ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ಇನ್ನು ಧನುಸು ರಾಶಿಯವರು 2023 ಭವಿಷ್ಯ ಯಾವ ರೀತಿ ಇದೆ ಹಾಗೂ ಅವರಿಗೆ ಯಾವ ಯಾವ ಯೋಗಗಳು ಪ್ರಾಪ್ತಿಯಾಗುತ್ತೆ, ಯಾವ ಯಾವ ಸಂಕಟಗಳು ಪ್ರಾಪ್ತಿಯಾಗುತ್ತೆ, ಯಾವ ಕ್ಷೇತ್ರದಲ್ಲಿ ಅವರಿಗೆ ತೊಂದರೆಗಳು ಹಾಗೂ ಲಾಭಗಳು ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗೂ ಧನುಸು ರಾಶಿಯವರು ಪ್ರಾರಂಭದಲ್ಲಿ, ವರ್ಷದ ಪ್ರಾರಂಭದಲ್ಲಿ ಶುಭ ಫಲಗಳನ್ನೇ ಸಿಗುತ್ತೆ, ಅರ್ಥ ಮಾಡಿಕೊಳ್ಳಿ. ಯಾವುದೇ ಒಂದು ವಿಷಯದಲ್ಲೂ, ಯಾವುದೇ ಒಂದು ಕಾರ್ಯದಲ್ಲೂ, ವ್ಯವಹಾರಿಕವಾಗಿ, ವ್ಯಾಪಾರಿಕವಾಗಿ ಹಾಗೂ ಕಂಕಣ ವಿಚಾರದಲ್ಲಾಗಿರ್ಬೋದು ಶುಭ ಫಲಗಳನ್ನೇ ಅವರಿಗೆ ಪ್ರಾಪ್ತಿಯಾಗುತ್ತೆ. ಆದರೆ ಧನುಸು ರಾಶಿಯವರಲ್ಲಿ ಸ್ವಲ್ಪ ಭಯದ ವಾತಾವರಣಗಳು ಅವ್ರ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಅಂಥದ್ದನ್ನು ಯಾವುದೇ ಕಾರಣಕ್ಕೂ ನೀವು ಭಯದ ವಾತಾವರಣ ಬೇಡ, ಧೈರ್ಯವಾಗಿರಿ, ಯಾವ ತೊಂದರೆಗಳು ಅನ್ನೋದು ನಿಮಗೆ ಬರೋದಿಲ್ಲ. ವೀಕ್ಷಕರೇ, ಧನುಸು ರಾಶಿಯವರಲ್ಲಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸುಧಾರಣೆ ಮಟ್ಟಕ್ಕೆ ಬರುತ್ತೆ. ಯಾಕಂದರೆ ನೀವು ಸಾಲ ವಿಚಾರದಲ್ಲಾಗ ಸಾಲ ಬಾಧೆಗಳಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅವೆಲ್ಲವೂ ಸಹ ಈ ವರ್ಷದ ಮಧ್ಯಮದ ಒಳಗೆ, ಅಂದರೆ ಆಗಸ್ಟ್ ಒಳಗೆ ನಿಮಗೆ ಸಾಲಬಾಧೆ ಮುಕ್ತಾಯ ಆಗಿ ನಿಮಗೆ ಹೊಸ ಒಂದು ವೃತ್ತಿಗೆ ನೀವು ಪಾದಾರ್ಪಣೆಗಳನ್ನು ಮಾಡ್ತೀರಾ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಸಹ ಸಂಗಾತಿ ನಡುವೆ, ಅಂದರೆ ಪತ್ನಿಯ ನಡುವೆ ಇಲ್ಲ ಪತಿಯ ನಡುವೆ ಸ್ವಲ್ಪ ವೈಮನಸ್ಸುಗಳು ಪ್ರಾರಂಭ ಆಗುತ್ತೆ. ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ತಾಳ್ಮೆ ಅತಿ ಮುಖ್ಯವಾಗಿ ಇರಬೇಕಾಗುತ್ತೆ, ಅರ್ಥ ಮಾಡಿಕೊಳ್ಳಿ. ಈ ರೀತಿಯಲ್ಲಿ ನಿಮಗೆ ಇದ್ದಾಗ ನಿಮ್ಮ ದಾಂಪತ್ಯ ತುಂಬ ಚೆನ್ನಾಗಿ ನಡೆಯುತ್ತೆ ವೀಕ್ಷಕರೇ. ಹಂಗಂತ ಹೇಳಿ ನೀವು ವೈಮಸ್ಸು ಮಾಡಿಕೊಂಡು, ಜಗಳಗಳು ಆಡಿಕೊಂಡು, ನೀವಿಬ್ಬರು ಬೇರೆ ಆಗಿ ಸಮಸ್ಯೆಗಳಾಗಿ ಕುಟುಂಬದಲ್ಲಿ ಒಂದು ಸಮಸ್ಯೆ ಹೋಗಿ ಇನ್ನೂ ಅತಿ ಹೆಚ್ಚಾಗಿ ಆಗಬಾರ್ದು. ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಧನುಸು ರಾಶಿಯವರಿಗೆ ಸ್ವಲ್ಪ ಶನಿಯ ಪ್ರಭಾವದಿಂದ ನಿಮಗೆ ತೊಂದರೆಗಳನ್ನು ಬರುವ ಒಂದು ಚಾನ್ಸಸ್ ಇದೆ. ಅದರಿಂದ ನೀವು ಜಾಗೃತರಾಗಿ ದಾಂಪತ್ಯದಲ್ಲಿ ತಾಳ್ಮೆ ಮುಖ್ಯ, ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲೂ ಸಹ ನಿಮ್ಮ ಪಿತೃಗಳ ಕಾಟಾಟಗಳು, ಅಂದರೆ ಹಿರಿಯರ ಶಾಪ, ಈ ಒಂದು ರಾಶಿಯವರಿಗೆ, ಧನುಸು ರಾಶಿಯವರಿಗೆ ಪಿತೃಗಳ ಶಾಪ, ಅಂದರೆ ಪಿತೃಗಳ ದೋಷಗಳು ಇರೋದರಿಂದ ಈ ಒಂದು ದೋಷಕ್ಕೆ ನಿವಾರಣೆಗಳನ್ನು ನೀವು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಧನುಸು ರಾಶಿಯವರು 2023 ಅಂದರೆ ಈ ವರ್ಷದಲ್ಲಿ ನಿಮ್ಮ ಯಾವ ಯಾವ ಕಾರ್ಯದಲ್ಲಿ ವಿಳಂಬ ಆಗುತ್ತೆ, ಆಮೇಲೆ ಉದ್ಯೋಗದಲ್ಲಿ ಅಡೆತಡೆಗಳು ಬರುತ್ತೆ, ಆಸ್ತಿ ಅಂತಸ್ತಿನಲ್ಲಿ ಅಡ್ಡಿ ಆತಂಕಗಳು ಬರುತ್ತೆ, ಆಮೇಲೆ ನಿಮ್ಮ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳೋದು, ಕನಸುಗಳು ಬೀಳೋದು, ಬೆಚ್ಚು ಬೀಳೋದು, ದೇಹ ಬೆಳವಣಿಗೆ ಆಗದೇ ಇರೋದು, ನೆನಪಿನ ಶಕ್ತಿಯಲ್ಲಿ ಕುಂಠಿತಗಳು ಬರೋದು, ಈ ಥರ ನಿಮಗೆ ಆಲ್ರೆಡಿ 2021-22 ನಡೀತಾ ಬರ್ತಾ ಇರುತ್ತೆ. ಅಂಥವರು ಖಂಡಿತವಾಗಲೂ ನೀವು ಪಿತೃಶಾಂತಿಗಳನ್ನು ನೀವು ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲೂ ಸಹ ನಿಮ್ಮ ವಿವಾಹದಲ್ಲಿ, ಧನುಸು ರಾಶಿಯವರಿಗೆ ವಿವಾಹ ವಿಚಾರಗಳಲ್ಲಿ ಈ ವರ್ಷ 2023 ಒಳ್ಳೆಯ ಫಲಗಳಿವೆ. ಆದರೆ ವಿವಾಹದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಬರುವ ಚಾನ್ಸಸ್ ಇದೆ. ಕೊನೆಯ ಹಂತದಲ್ಲಿ ನಿಮಗೇನಾದರೂ ತೊಂದರೆಗಳು, ಯಾರು ಅಡ್ಡಿ ಮಾಡೋಕ್ಕೆ, ವಿವಾಹ ಆಗ್ತಿರೋ ಥರ ತಡೆ ಮಾಡೋಕ್ಕೆ ಈ ಥರ ಪ್ರಾಪ್ತಿ ಆಗುವ ಒಂದು ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ನೀವು ಜಾಗೃತರಿಂದ, ಎಚ್ಚರಿಕೆಯಿಂದ ವಿವಾಹಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೂ ಈ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಅಡೆತಡೆಗಳು ಬರುತ್ತೆ. ಅಂದರೆ ಯಾವ ಥರ, ನಿಮ್ಮ ಒಂದು ಎದೆ ಭಾಗದಲ್ಲಿ ಇಲ್ಲ ಕಿಡ್ನಿ, ಲಿವರು ಹಾಗೂ ರಕ್ತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏರುಪೇರುಗಳನ್ನು ನಿಮಗೆ ಕಾಣಿಸುತ್ತೆ. ಆದ್ದರಿಂದ ನೀವು ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕಾಗತ್ತೆ. ಹಿರಿಯರ ಬೆಂಬಲ ನಿಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ, ಅರ್ಥ ಮಾಡಿಕೊಳ್ಳಿ. ಹಾಗೂ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಕೋರ್ಟ್ ಕಚೇರಿಗಳಿದ್ದರೂ ಸಹ ಈ ವರ್ಷ 2023 ಎಲ್ಲ ಅಂತ್ಯ ಆಗುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ, ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲೂ ಸಹ ಹಣಕಾಸಿನ ಸುಧಾರಣೆಗಳನ್ನು ನೀವು ಬರುತ್ತೆ, ವ್ಯಾಪಾರ ಅಭಿವೃದ್ಧಿಗಳಲ್ಲಿ ನೀವು ಖಂಡಿತವಾಗುತ್ತೆ, ಸ್ವಲ್ಪ ದೃಷ್ಟಿದೋಷಗಳನ್ನು ನಿವಾರಣೆಗಳನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ದುಂದು ವೆಚ್ಚಗಳನ್ನು ಹತೋಟಿಗೆ ತಗೊಳ್ಳಿ ಖಂಡಿತ ವೀಕ್ಷಕರೇ. ಹಾಗೂ ನಿಮ್ಮ ಎಲ್ಲ ನಿರೀಕ್ಷೆಗಳು ಸಹ ಈ ವರ್ಷದಲ್ಲಿ ಖಂಡಿತವಾಗಲೂ 70% ನಿಮಗೆ ಶುಭ ಫಲ ಇದೆ, 30% ನಿಮಗೆ ಮಿಶ್ರ ಫಲಗಳಿವೆ. ಈ ವರ್ಷ ನಿಮಗೆಲ್ಲವೂ ಸಹ ಯಶಸ್ವಿನ ದಾರಿಯಲ್ಲಿ ನಿಮಗೆ ಹೋಗುತ್ತೆ, ಚಿಂತೆ ಬೇಡ. ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು, ಅದನ್ನು ಸಂಪೂರ್ಣವಾಗಿ ನಿವಾರಣೆಗಳನ್ನು ಆಗುತ್ತೆ, ದೈವದ ಮೊರೆ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೂ ನಿಮ್ಮ ಅದೃಷ್ಟದ ಸಂಖ್ಯೆ 3 ಹಾಗೂ 7,
ಹಾಗೂ ನೀವು ಅತಿ ಹೆಚ್ಚಾಗಿ ಬಳಸಬೇಕಾಗಿರೋ ಬಣ್ಣ ಹಳದಿ ಹಾಗೂ ಕೆಂಪು. ಈ ಎರಡು ಬಣ್ಣಗಳನ್ನು ನೀವು ಬೆಳೆಸೋ ಒಂದು ಧಾರಣೆಗಳನ್ನು ಮಾಡ್ಕೊಳೋದು, ಬಳಸೋ ಒಂದು ಕಾರ್ಯಗಳನ್ನು ಮಾಡಿದ್ರೆ ಅದರಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹಕ್ಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಅದೇ ರೀತಿ ಪರಿಹಾರ ಅಂತಂದರೆ ಗೋದಾನಗಳನ್ನು ನೀವು ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ. ಧನುಸು ರಾಶಿಯವರು ಗೋದಾನಗಳನ್ನು ಮಾಡಿ ಇಲ್ಲ ಗೋಪೂಜೆಗಳನ್ನು ಮಾಡಿ ಹಾಗೂ ಹಸುವಿಗೆ ಮೇವು ದಾನಗಳನ್ನು ಮಾಡಿ. ಯಾವುದೇ ಅಕಸ್ಮಾತ್ ನೀವು ಸಾಕೋಕ್ಕಾಗ್ತಿಲ್ಲ, ಬೇರೆ ಕೊಡೋಕ್ಕಾಗಲಿ, ಯಾರು ಸಾಕಿರ್ತಾರೋ ಹಸುಗಳನ್ನು ಅವರಿಗೆ ಅದು ಆರೈಕೆಗೋಸ್ಕರ ಮೇವುಗಳನ್ನು ಕೊಟ್ಟು ಅದಕ್ಕೆ ಪೂಜೆಗಳನ್ನು ಮುಖಾಂತರ ವ್ಯವಸ್ಥೆಗಳನ್ನು ಮಾಡಿಕೊಂಡಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೂ ರಾಮರಕ್ಷೆ ಯಂತ್ರಗಳನ್ನು ನೀವು ಧಾರಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಆ ಆಂಜನೇಯನ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದರಿಂದ ನಿಮಗೆ ಛಲ ಜಯ ಚಂಚಲ ಮನಸ್ಸು ಹಾಗೂ ಸಂಪೂರ್ಣವಾದ ಒಂದು ಶ್ವೇತ ವಿಚಾರದಲ್ಲಿ ಬಂದುಬಿಡುತ್ತೆ. ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ. ಆಯಿತಾ, ನಿಮ್ಮ ಮುಖಲಕ್ಷಣದಲ್ಲಿ ತೇಜಸ್ಸು ಮನೋಭಾವನೆಗಳನ್ನು ನಿಮ್ಮಲ್ಲಿ ಬರಬೇಕು, ಆ ಕಾನ್ಫಿಡೆಂಟ್ ಅನ್ನೋದು ಬರಬೇಕು. ಈ ರೀತಿಯಲ್ಲಿ ಬಂದಾಗ ಖಂಡಿತ ನಿಮಗೆ ಎಲ್ಲದರಲ್ಲೂ ಸಹ ಜಯಗಳು ಬರುತ್ತೆ. ಯಾವುದಕ್ಕೂ ಭಯ ಅನ್ನೋದು ಬೇಡ, ತಾಳ್ಮೆ ಅನ್ನೋದು ಅತಿ ಮುಖ್ಯವಾಗಿ ಇರಬೇಕಾಗುತ್ತೆ. ನಿಮ್ಮಲ್ಲಿ ಒಂದು ವರ್ಷದಲ್ಲಿ 2023 ವರ್ಷದಲ್ಲಿ ನದಿಯ ಒಂದು ಸ್ನಾನ ಹಾಗೂ ಸಮುದ್ರ ಸ್ನಾನ ಒಂದು ವರ್ಷದಲ್ಲಿ ಒಂದು ಬಾರಿಯಾರ ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ವೀಕ್ಷಕರು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.